ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಗದ್ದಿಗೌಡರ ಹಾಗೂ ಜಿಗ್ಜಿಣಿ 2 ಲಕ್ಷ ಅಧಿಕ ಮತಗಳಿಂದ ಗೆಲ್ತಾರೆ. ಶಾಸಕ ಗೋವಿಂದ ಕಾರಜೋಳ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ 2019 ಲೋಕಸಭಾ ಚುನಾವಣೆ ಮೋದಿ ನೇತೃತ್ವದಲ್ಲಿ ನಡೆಯುತ್ತೆ. 350 ಅಧಿಕ ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದು ಮತ್ತೆ ಮೋದಿ ಪ್ರಧಾನಿಯಾಗುತ್ತಾರೆ ಎಂಬ ಭರವಸೆ ನಮ್ಮದಾಗಿದೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಮಂಡ್ಯ, ಹಾಸನ, ರಾಮನಗರಕ್ಕೆ 12,000 ಕೋಟಿ ಅನುದಾನ ನೀಡಿದ್ದಾರೆ. ಆದರೆ ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. 10 ತಿಂಗಳಲ್ಲಿ ಕುಮಾರಸ್ವಾಮಿ ತಮ್ಮ ಕುಟುಂಬವನ್ನು ಬೆಳೆಸಲು ಹೊರಟಿದ್ದಾರೆ. ಈ ಚುನಾವಣೆ ಬಳಿಕ JDS ಯಾವುದೇ ಅಡ್ರೆಸ್ ಇಲ್ಲದೆ ಹೋಗುತ್ತೆ. ಮಾನ್ಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 350 ಹೆಚ್ಚು ಸ್ಥಾನಗಳನ್ನು ಗೆದ್ದು ಮತ್ತೆ ಭಾರತೀಯ ಜನತಾ ಪಕ್ಷದ ಆಡಳಿತ ದೇಶದಲ್ಲಿ ಬರಲಿದೆ. ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು, ಮಾನ್ಯ ಶ್ರೀ PC ಗದ್ದಿಗೌಡರು ಅಖಂಡ ಜಿಲ್ಲೆಯಲ್ಲಿ ಇಬ್ಬರು 2 ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ಮತಗಳಿಂದ ಗೆದ್ದು ಮತ್ತೊಮ್ಮೆ ಲೋಕಸಭೆಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಕಳೆದ 10 ತಿಂಗಳಿಂದ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಕೇವಲ 3 ಜಿಲ್ಲೆಗೆ ಸೀಮಿತವಾಗಿ 10 ತಿಂಗಳ ಆಡಳಿತವನ್ನು ಪೂರೈಸಿದ್ದಾರೆ. ಬಹಳ ನೋವಿನ ಸಂಗತಿ, ಹಾಸನ, ಮಂಡ್ಯ ಮತ್ತು ರಾಮನಗರಕ್ಕೆ, ಈ 3 ಜಿಲ್ಲೆಗಳಿಗೆ 12,000 ಕೋಟಿ ವಿಶೇಷ ಅನುದಾನವನ್ನು ಕೊಡುವುದರ ಮೂಲಕ ಇನ್ನುಳಿದ ಜಿಲ್ಲೆಗಳಿಗೆ ಅನ್ಯಾಯ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ 1 ಪೈಸಾನೂ ವಿಶೇಷ ಅನುದಾನ ಕೊಟ್ಟಿಲ್ಲ, ಅಭಿವೃದ್ಧಿ ಕಡೆ ಗಮನ ಹರಿಸಲಿಲ್ಲ. 10 ತಿಂಗಳ ಸಾಧನೆ ಅಂದರೆ ಕುಮಾರಸ್ವಾಮಿ ಅವರು ತಮ್ಮ 2 ಮಕ್ಕಳನ್ನು ಗೆಲ್ಲಿಸಲಿಕ್ಕೆ, ಅವರ ತಂದೆಯನ್ನು ಗೆಲ್ಲಿಸಲಿಕ್ಕೆ ಸೀಮಿತವಾಗಿ ಸರ್ಕಾರವನ್ನು ನಡೆಸಿದ್ದಾರೆ. ಈ ಚುನಾವಣೆ ನಂತರ ಕುಮಾರಸ್ವಾಮಿ ಅವರ JDS ಅಡ್ರೆಸ್ ಇಲ್ಲದ ಪಾರ್ಟಿ ಆಗ್ತದೆ. ಸಮ್ಮಿಶ್ರ ಸರ್ಕಾರ ಈ ಚುನಾವಣೆ ನಂತರ ಪತನಗೊಳ್ತದೆ. ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗ್ತಾರೆ. ಕಳೆದ ಬಾರಿ MB ಪಾಟೀಲ್ ಅವರಿಗೆ ನೀರಾವರಿ ಸಚಿವರಾದಾಗ ಅಭಿವೃದ್ಧಿ ಆಗುತ್ತೆ ಎಂದುಕೊಂಡಿದ್ದೇವೆ. ಆದರೆ ಯಾವುದೇ ನೀರಾವರಿ ಕಾಮಗಾರಿ ಸಂಪೂರ್ಣಗೊಳ್ಳಲಿಲ್ಲ. ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಂಗ್ರೆಸ್ ಹಾಗೂ JDS ಸಮ್ಮಿಶ್ರ ಸರ್ಕಾರದಲ್ಲಿ ಬಾಗಲಕೋಟೆ ಹಾಗೂ ವಿಜಯಪುರಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ. ವಿಜಯಪುರ ನಗರದಲ್ಲಿ ಏರ್ಪೋರ್ಟ್ಗೆ ನಾವು ಅಡಿಗಲು ಹಾಕಿದ್ದೇವೆ, ಆ ಕಾಮಗಾರಿ ಪೂರ್ಣಗೊಳ್ಳಲಿಲ್ಲ. ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯೊಳಗೆ ರೈತರ ಸಾಲ ಮನ್ನಾ ಮಾಡುತ್ತೇವೆ ಎಂದು CM ಆದರೆ ಅವರು ಮುನ್ನಾ ಮಾಡಲಿಲ್ಲ. ಇಲ್ಲಿವರೆಗೆ ಕೇವಲ 90% ಬಾಕಿ ಇದೆ. ಕುಮಾರಸ್ವಾಮಿ ಅವರಿಗೆ ರೈತರಿಗೆ ಮೋಸ ಮಾಡಿದ್ದಾರೆ. ಇನ್ನು ರೈತರು ಕುಮಾರಸ್ವಾಮಿ ಅವರಿಗೆ ಮಾತಿನ ಮೋಸ ಹೋಗಬಾರದು. ರಾಜ್ಯದಲ್ಲಿ ಹೆಚ್ಚಾಗಿ ಬರ ನಿರ್ವಹಣೆ ಕುರಿತು ವಿಧಾನಸೌಧಕ್ಕೆ ಬಂದು ಮಾಹಿತಿ ಪಡೆಯಿರಿ. ನೀತಿ ಸಂಹಿತೆ ಹೆಸರಿನಲ್ಲಿ ಕಾಲಹರಣ ಮಾಡುವುದು ಬೇಡ. ಹಾಗೂ ಇನ್ನಷ್ಟು ದಿನ ಕಾಂಗ್ರೆಸ್ನವರಿಗೆ ಮೋಸ ಮಾಡಿಕೊಂಡು ಬಂದಿದ್ದಾರೆ. ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಅವರು ಇದೀಗ ದಲಿತರಿಗೆ ಅನ್ಯಾಯ ಮಾಡಿಕೊಂಡು ಬಂದಿದ್ದಾರೆ. ಇದೇ ಚಾಳಿಯನ್ನು ರಾಹುಲ್ ಗಾಂಧಿ ಅವರು ಮುಂದುವರಿಸಿದ್ದಾರೆ. ಇನ್ನು ರಾಜ್ಯದ ಸಮ್ಮಿಶ್ರ ಸರ್ಕಾರದ ವಿಚಾರಣೆಗೆ ಬಂದರೆ JDS ಹಾಗೂ ಕಾಂಗ್ರೆಸ್ನವರು ತಾವಾಗಿ ಕಚ್ಚಾಡಿಕೊಳ್ಳುತ್ತಿದ್ದಾರೆ. ಹಾಲು ಕುಡಿದು ಸಾಯುವವರಿಗೆ ವಿಷ ಕುಡಿಸಿ ಏಕೆ ಸಾಯಿಸಬೇಕೆಂದು ವ್ಯಂಗ್ಯವಾಡಿದರು. ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, MB ಪಾಟೀಲ್ರೇ ನೀರಾವರಿ ಮಂತ್ರಿ ಆಗಿದ್ದಾರೆ, ಖಂಡಿತವಾಗಿಯೂ ನಮ್ಮ ಜಿಲ್ಲೆ ನಂದನವನ ಆಗ್ತದೆ, ಬರದ ನಾಡು ಹಸಿರಾಗ್ತದ ಅಂತ ಆಸೆ ಇಟ್ಕೊಂಡಿದ್ವಿ. ಆದರೆ ನೀರಾವರಿ ಯೋಜನೆಗಳು ಪೂರ್ಣ ಆಗಲಿಲ್ಲ. ರೈತರ ಹೊಲಗಳಲ್ಲಿ ಕೆನಾಲ್ ಅಗೆದು ಅವ್ರಿಗೆ ಪರಿಹಾರ ಕೂಡ ಇವತ್ತಿಗೂ ಕೊಟ್ಟಿಲ್ಲ. ಹೀಗಾಗಿ ರೈತರು ಶಾಪ ಹಾಕ್ತಾ ಇದ್ದಾರೆ, ಬರದಿಂದ ಬಳಲ್ತಾ ಇದ್ದಾರೆ. ಹಾಲು ಕುಡಿದು ಸಾಯುವವ್ರಿಗೆ ವಿಷ ಸಾಯಿಸುವಂಥ ಪ್ರಶ್ನೆ ಬರುವುದಿಲ್ಲ. ಹಾಲು ಕುಡಿದು ಸಾಯ್ತಾರೆ, ಅವರು ಪರಸ್ಪರ ಕಚ್ಚಾಡ್ತಾ ಇದ್ದಾರೆ, ಒಬ್ಬರಿಗೊಬ್ಬರಿಗೆ ವಿಶ್ವಾಸ ಇಲ್ಲ. ಚುನಾವಣೆಯಲ್ಲಿ ಅವ್ರ ಮೇಲೆ ಅವರ ವಿಶ್ವಾಸ ಮಾಡ್ತಾ ಇದ್ದಾರೆ, ಅವ್ರ ಅಭ್ಯರ್ಥಿಗಳಿಗೆ ಅವರ ವಿಶ್ವಾಸ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ತುಮಕೂರಿನಲ್ಲಿ ದೇವೇಗೌಡರಿಗೆ JDS ಅಭ್ಯರ್ಥಿಗೆ ಸಹಕಾರ ಮಾಡ್ತಾ ಇಲ್ಲ,
ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ನವರು ಸಹಕಾರ ಮಾಡ್ತಾ ಇಲ್ಲ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾಂಗ್ರೆಸ್ನವರು ಸಹಕಾರ ಮಾಡ್ತಾ ಇಲ್ಲ. ಹೀಗಾಗಿ ಒಬ್ಬರಿಗೊಬ್ಬರು ಅವ್ರ ಕಾಲು ಎಳೆದು ಅವರೇ ಕೆಳಗೆ ಬೀಳ್ತಾರೆ ಹೊರತು ನಾವು ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಇನ್ನು ನಗರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯ ಸರ್ಕಾರ ರಾಷ್ಟ್ರೀಯ ನಾಯಕರು, ಅವರಿಗೆ ಎಲ್ಲಿ ಅಲ್ಲಿ ಬುಲಾವ್ ಬರುತ್ತೆ ಅಲ್ಲಿ ಹೋಗುತ್ತಾರೆ, ಅವರು ರಾಷ್ಟ್ರದ ನಾಯಕರು, ಕೇಂದ್ರದ ಸಚಿವರಾದವರು ಎಂದು ಯತ್ನಾಳ್ ವಿರುದ್ಧ ವ್ಯಂಗ್ಯವಾಡಿದ ಗೋವಿಂದ ಕಾರಜೋಳ್. ವಿಜಯಪುರ ಶಾಸಕರಾದ ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ವಿಜಯಪುರಕ್ಕಷ್ಟೇ ಸೀಮಿತ ಅಲ್ಲ, ಅವರೊಬ್ಬ ರಾಷ್ಟ್ರ ನಾಯಕರಿದ್ದಾರೆ, ರಾಜ್ಯ ನಾಯಕರಿದ್ದಾರೆ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಆಹ್ವಾನ ಬರ್ತದೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ, ಇಲ್ಲೂ ಇರ್ತಾರೆ, ಇಲ್ಲೂ ಎಲೆಕ್ಷನ್ ಮಾಡ್ತಾರೆ.